ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಶಿಂಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಲ್ಲಿ ಯಾವ ರೀತಿಯ ವಿಡಿಯೋಸ್ ನ ಅಪ್ಲೋಡ್ ಮಾಡಕ ತುಂಬಾ ವೇ ಅಂದ್ರೆ ಫಾಸ್ಟ್ ವೇ ಅಲ್ಲಿ ಯಾವ ರೀತಿ ಅಪ್ಲೋಡ್ ಮಾಡೋದು ವಿಡಿಯೋಸ್ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನೋಡ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಇವಾಗಲೇ ಒಂದು ಲೈಕ್ ಹಾಕಿ ಗೈಸ್. ನಾನು ಎಷ್ಟು ಫಾಸ್ಟ್ ಆಗಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀನಿ ಅಂದ್ರೆ ನಾನು ಗೇಮಿಂಗ್ ಚಾನಲ್ ವಿಡಿಯೋಸ್ ಮತ್ತೆ ಟೆಕ್ ಚಾನಲ್ ವಿಡಿಯೋಸ್ ಎಷ್ಟೊಂದು ಬೇಗ ಅಪ್ಲೋಡ್ ಮಾಡೋಕೆ ಇಲ್ಲ ಅಂದ್ರೆ ಟೈಮೇ ಸಿಕ್ಕಲ್ಲ ಗೈಸ್. ಅದಕ್ಕೋಸ್ಕರ ಯಾವ ರೀತಿ ಫಾಸ್ಟ್ ಆಗಿ ವಿಡಿಯೋಸ್ ನ ಅಪ್ಲೋಡ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡು ಲೈಫ್ ರೂಪ್ ಆಗಿ ತಿಳ್ಸ್ಕೊಂಡು ಕೊಡ್ತೀನಿ. ಬನ್ನಿ ಇವಾಗ ಡೈರೆಕ್ಟ್ ಆಗಿ ಅದೇ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡು ಅಲ್ಲಿ ತಿಳ್ಸ್ಕೊಂಡು ಕೊಡ್ತೀನಿ. ಓಕೆ ಗೈಸ್, ಇವಾಗ ನಾನು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡು ಇಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ನೀವು ಯೂಟ್ಯೂಬರ್ಸ್ ಆಗಿದ್ರೆ ಪ್ರತಿಯೊಬ್ಬರ ಹತ್ರ ವೈಟಿ ಸ್ಟುಡಿಯೋ ಇರಲೇಬೇಕು ಗೈಸ್. ಏನಕ್ಕೋಸ್ಕರ ಅಂದ್ರೆ ಟ್ಯಾಕ್ಸ್ ಇಂಥವನ್ನೆಲ್ಲ ಹಾಕೋಕ್ಕಾಗಲ್ಲ. ಅದಕ್ಕೋಸ್ಕರ ಇವಾಗ ನಾನು ವೈಟಿ ಸ್ಟುಡಿಯೋನ ಓಪನ್ ಮಾಡ್ಕೊಂಡಿದ್ದೆ. ಮೊದಲನೇದಾಗಿ ಫಾಸ್ಟೆಸ್ಟ್ ಸಿಂಪಲ್ ಟ್ರಿಕ್ಸ್ನ ನೋಡಿ. ಇವಾಗ ಏನಾದರೆ ಇವಾಗ ಡಿಸ್ಕ್ರಿಪ್ಷನ್ ಇರುತ್ತಲ್ಲ ಅದನ್ನೆಲ್ಲ ಇವಾಗ ಇಲ್ಲೇ ಕಾಪಿ ಮಾಡಿಕೊಂಡು ಒಂದು ಸ್ವಲ್ಪ ಹೋಗ್ಬೇಕು. ಅದಕ್ಕೋಸ್ಕರ ನೀವು ವಿಡಿಯೋನ ಕ್ಲಿಕ್ ಮಾಡಿಕೊಂಡು ಅಂದರೆ ಇವಾಗ ಅಂದರೆ ವರ್ಲ್ಡ್ ವಿಡಿಯೋಸ್ ಇರುತ್ತಲ್ಲ ಅಪ್ಲೋಡ್ ಮಾಡಿರೋದು ಒಂದು ಸ್ವಲ್ಪ ನೀವೇನಾದರೂ ನ್ಯೂ ಯೂಟ್ಯೂಬರ್ಸ್ ಆಗಿ ನೀವು ಕ್ರಿಯೇಟ್ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನ ಒಂದು ಸ್ವಲ್ಪ ಏನಂದರೆ ಬೇರೆ ಚಾನಲ್ಸ್ ಎಲ್ಲ ನೀವು ಚೆಕ್ ಮಾಡಿಕೊಂಡು ಒಂದು ಸ್ವಲ್ಪ ಬೇಕಾಗಿರೋದು ಅಷ್ಟೇ ಅಂದರೆ ಡಿಸ್ಕ್ಲೇಮರ್ ಇರುತ್ತಲ್ಲ ಅಂಥವನ್ನೆಲ್ಲ ಕಾಪಿ ಮಾಡಿಕೊಂಡು ನೀವು ಪೇಸ್ಟ್ ಮಾಡಿಕೊಂಡು ಎಡಿಟಿಂಗ್ ಮಾಡಿ ಇಟ್ಕೊಂಡಿರ್ಬೇಕು. ಆದರೆ ಇವಾಗ ನಾನು ಒಂದು ಸ್ವಲ್ಪ ಏನಂದರೆ ಡಮ್ಮಿ ಅಕೌಂಟಲ್ಲಿ ನಿಮಗೆ ತಿಳ್ಸ್ಕೊಂಡು ಕೊಡ್ತಿರೋದು. ಅದಕ್ಕೋಸ್ಕರ ಇಲ್ಲಿ ಒಂದು ಸ್ವಲ್ಪ ಏನಂದರೆ ಡಿಸ್ಕ್ರಿಪ್ಷನ್ ಇರುತ್ತಲ್ಲ ಅಂದರೆ ವರ್ಲ್ಡ್ ವಿಡಿಯೋಸಲ್ಲಿರೋ ಡಿಸ್ಕ್ರಿಪ್ಷನ್ನ ನಾವು ಏನು ಮಾಡಬೇಕಂದ್ರೆ ಜಸ್ಟ್ ಏನಿಲ್ಲ ಗೈಸ್, ಇದನ್ನು ಕಾಪಿ ಮಾಡ್ಕೊಬೇಕು. ಇಲ್ಲಿ ನೋಡಿ ಗೈಸ್, ಇಲ್ಲಿ ಕಾಪಿ ಮಾಡ್ಕೊಳೋ ಆಪ್ಷನ್ ಇರುತ್ತೆ. ನಾನು ಇವಾಗ ಇದನ್ನ ನೋಡಿ ಕಾಪಿ ಮಾಡ್ಕೊತಿದ್ದೀನಿ. ಇದನ್ನು ಕಾಪಿ ಮಾಡಿಕೊಂಡು ಒಂದು ಸ್ವಲ್ಪ ಏನಂದರೆ ಅಂದರೆ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಬೇಗನೆ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ಇವಾಗ ಏನು ಮಾಡಬೇಕಂದ್ರೆ ನಾವು ಡೈರೆಕ್ಟಾಗಿ ಯೂಟ್ಯೂಬ್ ಒಳಗಡೆ ಹೋಗ್ಬಿಡೋಣ. ಇವಾಗ ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡ್ಕೊಳೋಣ. ಮತ್ತು ಇಲ್ಲಿ ಪ್ಲಸ್ ಆಪ್ಷನ್ ಕಾಣಿಸಿದೆಲ್ಲ ಗೈಸ್, ಇಲ್ಲಿ ಪ್ಲಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲೋಡ್ ವಿಡಿಯೋನ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವುದೋ ಒಂದು ವಿಡಿಯೋ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಕೈನ್ ಮಾಸ್ಟರಲ್ಲಿ ಎಡಿಟಿಂಗ್ ಮಾಡ್ಕೊಂಬರ್ಬೇಕು. ಕೈನ್ ಮಾಸ್ಟರಲ್ಲಿ ಎಡಿಟಿಂಗ್ ಮಾಡ್ಕೊಂಬಂದು ನೀವು ಒಂದು ಸ್ವಲ್ಪ ಏನಂದ್ರೆ ಇಂಥ ವಿಡಿಯೋಸ್ಗೆ ಅಪ್ಲೋಡ್ ಮಾಡಿದ್ರೆ ಒಂದು ಸ್ವಲ್ಪ ತುಂಬಾ ಚೆನ್ನಾಗಿರುತ್ತೆ. ನಾನು ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಒಂದು ಸ್ವಲ್ಪ ಎಕ್ಸಾಂಪಲ್ಗೆ ಅಷ್ಟೇ ಹೇಳಿ ತಿಳ್ಸ್ಕೊಂಡು ಕೊಡ್ತಿರೋದು. ಮತ್ತು ಇಲ್ಲಿ ನೋಡಿ ಗೈಸ್, ಟೈಟಲ್ ಹಾಕ್ಬೇಕು. ಟೈಟಲ್ಲು ತುಂಬ ಇಂಪಾರ್ಟೆಂಟ್ ಆಗಬೇಕು. ಏನಕ್ಕೋಸ್ಕರ ಅಂದರೆ ಒಂದು ಸ್ವಲ್ಪ ಸ್ಪೇಸ್ ಎಲ್ಲ ಕೊಟ್ಕೊಂಡು ಹಾಕ್ಬೇಕು. ಮತ್ತು ಇವಾಗ ನಾನು ಯಾವುದೋ ಟೈಟಲ್ನ ಹಾಕ್ತೀನಿ ನೋಡಿ, ಒಂದು ಸ್ವಲ್ಪ ನೀವು ಕೂಡ ತಿಳ್ಕೊಳ್ಳಿ. ಸೊ ಓಕೆನಾ. ಮತ್ತು ಇವಾಗ ನಿಮಗೆ ಒಂದು ಸ್ವಲ್ಪ ಟೈಟಲ್ ಹಾಕ್ತೀವಲ್ಲ ಅಲ್ಲಿ ಒಂದು ಸ್ವಲ್ಪ ಸ್ಪೇಸು ಅಂದರೆ ಹ್ಯಾಶ್ಬರ್ನೆಲ್ಲ ಹಾಕಿದ್ರೆ ಒಂದು ಸ್ವಲ್ಪ ಏನಂದರೆ ಟೈಟಲ್ಲು ಡಬಲ್ ಟೈಟಲ್ ಆಗುತ್ತೆ. ಅವಾಗ ಯಾರಾದರೂ ಸರ್ಚ್ ಮಾಡ್ತಾ ಆಟೋಮೆಟಿಕ್ಕಾಗಿ ನಮ್ಮದೇ ಆದಂಥ ವಿಡಿಯೋಸ ಸಜೆಸ್ಟ್ ಆಗುತ್ತೆ. ಇಲ್ಲಿ ಒಂದು ಸ್ವಲ್ಪ ಇಲ್ಲಿ ಟೈಟಲ್ ನಿಮ್ಗೇನಾದ್ ಬೇಕೋ ಆ ರೀತಿ ಟೈಟಲ್ ಹಾಕಿ ಅಂದರೆ ಕಂಟೆಂಟ್ ರಿಲೇಟೆಡ್ ಟೈಟಲ್ನ ಹಾಕಿ. ಮತ್ತು ಇವಾಗ ನಾನೇನೋ ಅಂತ ಇಟ್ಕೊಂಡಿರ್ತೀನಿ ಇವಾಗ ಏಷ್ಯನ್ ಟೆಕ್ ಫ್ಯಾಮಿಲಿ ಅಂತ ಹಾಕ್ತೀನಿ. ಸೊ ಓಕೆನಾ. ಇರಲಿ, ನನಗೊಂದು ಸ್ವಲ್ಪ ಏನಂದರೆ ನನಗೆ ಯಾವ ರೀತಿ ಟೈಟಲ್ ಹಾಕೋ ಅವಶ್ಯಕತೆ ಇಲ್ಲ, ನಿಮಗೆ ಗೊತ್ತಾಗುತ್ತೆ ಅನ್ಕೊತೀನಿ. ಏಷ್ಯನ್ ಟೆಕ್ ಫ್ಯಾಮಿಲಿ ಅಂತ ಹೊಡಿತೀನಿ, ನಾನೇನೋ ಒಂದು ಸ್ವಲ್ಪ ಮಿಸ್ಟೇಕಲ್ಲಿ ಹೊಡಿತಿದ್ದೀನಿ. ಇವಾಗ ಏಷ್ಯನ್ ಟೆಕ್ ಫ್ಯಾಮಿಲಿ ಅಂತ ಇಲ್ಲಿ ಒಂದು ಸ್ವಲ್ಪ ಏನಂದರೆ ಟೆಕ್ಸ್ಟ್ ಹಾಕ್ಬಿಟ್ಟು ನೋಡಿ ಗಾಯ್ಸ್, ಇಲ್ಲಿ ಒಂದು ಸ್ವಲ್ಪ ಏನಂದರೆ ಇದನ್ನು ಏನಂತಾರೆ ರ್ಯಾಶ್ ಬ್ಯಾರ್ ಹಾಕ್ಬೇಕು. ರ್ಯಾಶ್ ಬ್ಯಾರ್ ಹಾಕ್ಬಿಟ್ಟು ಸ್ಪೇಸ್ ಕೊಟ್ಬಿಟ್ಟು ಹಿಂಗೆ ಹಾಕಿದ್ರೆ ಒಂದು ಸ್ವಲ್ಪ ಏನಂದರೆ ಕಂಟೆಂಟ್ ಎರಡು ರೀತಿ ಕಂಟೆಂಟ್ ಆಗುತ್ತೆ. ಅವಾಗ ಒಂದೇ ವಿಡಿಯೋ ಇರುತ್ತೆ ಆದರೆ ಕಂಟೆಂಟು ಈ ರೀತಿ ಇರುತ್ತೆ. ಅದಕ್ಕೋಸ್ಕರ ಮತ್ತು ಇಲ್ಲಿ ಮೇಲ್ಗಡೆ ಲೆಫ್ಟ್ ಸೈಡ್ ಎಲ್ಲ ಕಾಣಿಸ್ತಿದ್ದಿಲ್ಲ, ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತಂದ್ರೆ ಇಲ್ಲಿ ತಮ್ನೆಲ್ ಹಾಕ್ಬೇಕು ಗೈಸ್. ತಮ್ನೆಲ್ ಹಾಕ್ಬೇಕಂದ್ರೆ ನೀವು ಆಲ್ಮೋಸ್ಟ್ ಅಲ್ಲಿ ತಮ್ನೆಲ್ನ ಎಡಿಟಿಂಗ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಈ ತಮ್ನೆಲ್ನ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಗೈಸ್ ನೋಡಿ, ಇವಾಗ ತಮ್ನೆಲ್ ಕೂತ್ಕೊಂತು ಈ ವಿಡಿಯೋ ಆಲ್ಮೋಸ್ಟ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಾನು ಅದೇ ತಮ್ನೆಲ್ ಹಾಕ್ತಿದ್ದೀನಿ. ಇವಾಗ ಆ್ಯಡ್ ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ಮೋಸ್ಟ್ ಅಲ್ಲಿ ನಾವು ಆವಾಗಲೇ ಪೇಸ್ಟ್ ಮಾಡ್ಕೊಂಡು ಬಂದಿರ್ತಿರಲ್ಲ ಅಂತ ಪೇಸ್ಟ್ನ ಅಂಥ ವಿಡಿಯೋಸ್ನ ನೀವು ತೊಗೊಂಡು ಇಲ್ಲಿ ಒಂದು ಸ್ವಲ್ಪ ಏನಂದರೆ ಹ್ಯಾಶ್ ಟ್ಯಾಗ್ಸ್ನ ಹಾಕ್ಸ್ಬೇಕು ಗೈಸ್. ನಮ್ಮ ಚಾನಲ್ ಇವಾಗ ಇದು ಯಾವುದೋ ಹ್ಯಾಶ್ ಟ್ಯಾಗ್, ಇಲ್ಲಿ ಏಷ್ಯನ್ ಟೆಕ್ ಅಂತಲೇ ಹಾಕ್ತೀನಿ. ಮತ್ತು ಹ್ಯಾಶ್ ಟ್ಯಾಗ್ಸ್ ಎಲ್ಲ ತುಂಬ ಇಂಪಾರ್ಟೆಂಟಾಗಿ ಯೂಸ್ ಮಾಡಬೇಕಾಗುತ್ತೆ. ಹ್ಯಾಶ್ ಟ್ಯಾಗ್ ಇದು ನಮ್ಮ ಚಾನಲ್ ಇವಾಗ ಈ ಚಾನಲ್ ನೇಮು ಬಿಟ್ಟಾಕಿ ನೀವು ನಿಮ್ಮದೇ ಆದಂಥ ಚಾನಲ್ ಅಂದರೆ ಹ್ಯಾಶ್ ಟ್ಯಾಗ್ನ ಯೂಸ್ ಮಾಡಬೇಕು. ಹ್ಯಾಶ್ ಟ್ಯಾಗ್ ಯೂಸ್ ಮಾಡಿಕೊಂಡು ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಂದರೆ ಇವಾಗ ನಾಟ್ ಈಸ್ ಇಟ್ಸ್ ನಾಟ್ ಫಾರ್ ಮೆಡ್ ಕಿಟ್ಸ್ ಅಂದ್ಬಿಟ್ಟು ಸೆಲೆಕ್ಷನ್ ಮಾಡ್ಕೊಬೇಕು. ಎರಡನೇ ಆಪ್ಷನ್ ಗೈಸ್, ಎರಡನೇ ಆಪ್ಷನ್ ಸೆಲೆಕ್ಷನ್ ಮಾಡ್ಕೊಂಡು ಅಪ್ಲೋಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಯೂಟ್ಯೂಬ್ ವಿಡಿಯೋಸ್ ಅಪ್ಲೋಡ್ ಆಯಿತು. ಅದರ ಜೊತೆಗೆ ಇವಾಗ ಡೈರೆಕ್ಟಾಗಿ ಇವಾಗ ವೈಟಿ ಸ್ಟುಡಿಯೋಗೆ ಹೋಗ್ಬಿಡ್ಬೇಕು. ವೈಟಿ ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂದರೆ ಇವಾಗ ಪ್ರೊಸೆಸಿಂಗ್ ಒಂದು ಅಂದರೆ 100% ಪ್ರೊಸೆಸಿಂಗ್ ಆಗಿಬಿಟ್ಟು ಮತ್ತೆ ಬರುತ್ತೆ. ಇಲ್ಲ ನಾನು ವೈಟಿ ಸ್ಟುಡಿಯೋನ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲ ಒಂದು ಸ್ವಲ್ಪ ಓಕೆ ಗೈಸ್ ನೋಡಿ, ಇವಾಗ ಆಲ್ಮೋಸ್ಟ್ ಅಲ್ಲಿ ಅಂದರೆ 100% ಪ್ರೊಸೆಸಿಂಗ್ ಆಗಿಬಿಟ್ಟು ಬಂದಿದೆ. ಇಲ್ಲಿ ಅಂದರೆ ಒಂದು ಸ್ವಲ್ಪ ಅಪ್ಲೋಡ್ ಆಗೋದು ಟೈಮ್ ತೊಗೊಳುತ್ತೆ. ಇಲ್ಲಿ ಪೆನ್ಸಿಲ್ ಮಾರ್ಕ್ ಕಾಣಿಸಿದಲ್ಲ ಇಲ್ಲಿ ರೈಟ್ ಸೈಡಲ್ಲಿ, ಸಾರಿ ರೈಟ್ ಸೈಡಲ್ಲಿ ಅನಿಸುತ್ತೆ, ರೈಟ್ ಸೈಡಲ್ಲಿ ಕಾಣಿಸಿದಲ್ಲ ಪೆನ್ಸಿಲ್ ಮಾರ್ಕ್. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತಂದ್ರೆ ಇಲ್ಲೇ ಗೈಸ್ ಟ್ಯಾಗ್ಸ್ ಎಲ್ಲ ಇಲ್ಲೇ ಹಾಕ್ಬೋದು. ಅದು ನೋಡಿ, ಇವಾಗ ಟ್ಯಾಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಟ್ಯಾಗು, ನಮ್ಮದೇ ಆದಂಥ ಚಾನಲ್ ಟ್ಯಾಗು ಹ್ಯಾಶ್ ಟ್ಯಾಗ್ನ ಯೂಸ್ ಮಾಡಬೇಕು. ನಾನು ಯಾವುದೋ ಒಂದು ಹ್ಯಾಶ್ ಟ್ಯಾಗ್ನ ಯೂಸ್ ಮಾಡ್ತಿದ್ದೀನಿ.
ಇದು ಗೈಸ್ ಕತೆ ಒಂದು ಸ್ವಲ್ಪ ನಿಮಗೆ ಆ ಕಂಟೆಂಟ್ ರಿಲೇಟೆಡ್ ಮತ್ತೆ ಸರ್ಚ್ ಅಂದರೆ ಸರ್ಚ್ ಬಾರ್ ಅಲ್ಲಿ ಬರುತ್ತಲ್ಲ ಅಂತಂಥ ಕಂಟೆಂಟ್ ರಿಲೇಟೆಡ್ ಟ್ಯಾಗ್ಸ್ನ ಹಾಕಿದ್ರೆ ಬೇಗ ವಿಡಿಯೋ ವೈರಲ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಾಯ್ತು ಅನ್ಕೊತೀನಿ. ಈ ರೀತಿ ಅಪ್ಲೋಡ್ ಮಾಡಿ ಮತ್ತೆ ಇಲ್ಲಿ ಅಂದರೆ ರೈಟ್ ಸೈಡಲ್ಲಿ ಕಾಣಿಸಿದಿಲ್ಲ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂತಂದ್ರೆ ಇದು ಸೇವ್ ಆಗುತ್ತೆ ಗೈಸ್. ಆ್ಯಕ್ಚುಲಿ ಇದು ಇದಿಷ್ಟು ಒಂದು ಸ್ವಲ್ಪ ಮಾಡಿದ್ರೆ ಸ್ಟೆಪ್ನ ಸಾಕು. ಮತ್ತು ನೀವು ಏನಾದರೂ ಇನ್ನೂ ಒಂದಷ್ಟು ಫೀಚರ್ಸ್ ಬೇಕು ಅಂದರೆ ನೀವು ಕ್ರೋಮ್ ಬ್ರೌಸರಲ್ಲಿ ಹೋಗ್ಬಿಟ್ಟು ವೈಟ್ ಇಸ್ಟ್ರನ್ನ ಓಪನ್ ಮಾಡ್ಕೊಂಡು ಅಲ್ಲಿ ಲ್ಯಾಂಗ್ವೇಜಸ್ನ ಎಲ್ಲ ಆಪ್ಷನ್ ಸಿಗುತ್ತೆ. ನಿಮ್ಗೆ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ ಅದನ್ನು ತಿಳ್ಸ್ಕೊಂಕೊಡೋಣ. ಸೋಕೆನಾ ಇಷ್ಟು ಮಾಡಿ ಆಲ್ಮೋಸ್ಟ್ ಅಲ್ಲಿ ವೀಡಿಯೋಸು ಬೇಗ ನಾವು ಅಪ್ಲೋಡ್ ಮಾಡ್ಬೋದು. ಇದಿಷ್ಟು ಕತೆ ಗೈಸ್. ನೋಡಿದ್ರಲ್ಲ ಗೈಸ್, ಇದಿಷ್ಟು ಅಂದರೆ ಯೂಟ್ಯೂಬಲ್ಲಿ ಯಾವ ರೀತಿ ಫಾಸ್ಟ್ ವೇಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಅಂತ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಾಯ್ತು ಅನ್ಕೊತೀನಿ. ಈ ರೀತಿ ಮಾಡಿ ಗೈಸ್, ಒಂದು ಸ್ವಲ್ಪ ಏನಂದರೆ ಬೇಗ ವೀಡಿಯೋಸ್ ಅಪ್ಲೋಡ್ ಮಾಡಿ, ಒಂದು ಸ್ವಲ್ಪ ಏನಂದರೆ ಯೂಟ್ಯೂಬ್ ಚಾನಲಲ್ಲಿ ತುಂಬ ಬೇಗ ಗ್ರೋ ಆಗಲಿ. ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಮತ್ತು ಇವತ್ತಿನ ವಿಡಿಯೋನ ನೋಡ್ತೀರಂದ್ರೆ ಪ್ರತಿಯೊಬ್ಬರು ಲೈಕ್ ಮಾಡಿ ಸಪೋರ್ಟ್ ಮಾಡಿ, ಮತ್ತು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇದಿಷ್ಟು ಕತೆ ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್, ಬಾಯ್ ಬಾಯ್, ಜೈ ಹಿಂದ್.